ಹಲೋ ರೀ ನೀವಾ ರೀ ಚಂದ್ರು ಮನೆಗೆ ಬಂದಿದ್ದಾನೆ ಇದಕ್ಕಿದ್ದಾಗೆ ಡಾಕ್ಟರ್ ಫೋನ್ ಮಾಡಿ ಮನೆ ಕರ್ಕೊಂಡು ಹೋಗಬಹುದು ಅಂತ ಹೇಳಿದ್ರಂತೆ ಚಕ್ಕೋರಿನು ರಾಧಿಕಾನು ಕರ್ಕೊಂಡು ಬಂದಿದ್ದಾರೆ ಹಾ ಪರವಾಗಿಲ್ಲ ರೀ ಹುಷಾರಾಗಿದ್ದಾನೆ ಹಾ ಮಾತಿನೂ ಬಂದಿಲ್ಲ ನಿಧಾನಕ್ಕೆ ಮಾತಾಡ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ ಪರವಾಗಿಲ್ಲ ರೀ ನೀವು ಕೆಲಸ ಮುಗಿಸ್ಕೊಂಡು ನಿಧಾನವಾಗಿ ಬನ್ನಿ ಶೀಲಮ್ಮ ಇಲ್ಲ ರೀ ಇನ್ನೂ ಬಂದಿಲ್ಲ ಹೋಗಬೇಕಾದ್ರೆ ಸಂಜೆ ತಡ ಆದರೂ ನೀನು ಗಾಬರಿ ಮಾಡ್ಕೋಬೇಡಿ ಅಂತ ರಾಧಿಕಾ ಹತ್ರ ಹೇಳಿ ಹೋಗಿದಾನಂತೆ ಹೌದು ರೀ ಮಧುರಾಪುರಕ್ಕೆ ನಾವೇ ಹೋಗಬೇಕಾಗಿತ್ತು ಪರವಾಗಿಲ್ಲ ಬಿಡಿ ಶೀಲಮ್ ಕಂಡ್ರೆ ಅವರಿಗೆ ತುಂಬಾ ಇಷ್ಟ ಅಲ್ವಾ ಅವನು ಹೋಗಿದ್ ಒಳ್ಳೆದೇ ಆಯ್ತು ಹೋಗಿದ ಕೆಲಸ ಮುಗಿಸ್ಕೊಂಡೇ ಬರ್ತಾನೆ ಬಿಡಿ ಸರಿ ರೀ ನಾನು ಫೋನ್ ಇಡ್ಲಾ ಶಾಂತನು ಯಾಕೆ ಕೋಪ ಮಾಡ್ಕೊಂಡಿದ್ದೀಯಾ ಏನಿಲ್ಲ ಶಾಂತನು ಏನಾಯ್ತು ನಿನಗೆ ಏನಾಯ್ತು ಶಾಂತನು ನನಗೆ ಏನಾಗಿದೆ ಏನು ಆಗಿಲ್ಲ ಸುಳ್ಳು ಹೇಳಬೇಡ ನೀನು ಕೋಪ ಮಾಡ್ಕೊಂಡಿದ್ದೀಯಾ ಅಂತ ನಿನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಚಕ್ಕೋರಿ ನೀನು ಸ್ವಲ್ಪ ಹೊತ್ತು ಹೋದ್ರೆ ನಾನು ಇರೋದೇ ಹೀಗೆ ಅಂತ ವಾದ ಮಾಡ್ತಾನೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಶಾಂತನು ಒಂದೊಂದು ಸಲ ಒಂದೊಂದು ರೀತಿ ಇರ್ತೀಯ ನೀನು ಹೋಗ್ಲಿ ಬಿಡು ನಿನ್ನ ಹತ್ರ ವಾದ ಮಾಡಿ ಗೆಲ್ಲೋಕ್ಕಾಗುತ್ತಾ ಅಂದಾಗೆ ಶೀಲ ಮಧುರಾಪುರಕ್ಕೆ ಹೊರಟಾಗ ನೀನು ಇದ್ದಿದ್ರೆ ನಿನ್ನನ್ನು ಜೊತೆ ಕಳಿಸ್ಬೋದಿತ್ತು ಪಾಪ ಮಗನ ಕರ್ಕೊಂಡು ಒಬ್ಬನೇ ಹೋಗಿದಾನೆ ಎಷ್ಟು ಕಷ್ಟಪಟ್ಟ ಅಮ್ಮ ಬಂದೆ ಒಂದು ನಿಮಿಷ ಬಂದೆ ಈಗ ಹೇಳ್ ಶಾಂತನು ಯಾಕೆ ಕೋಪ ಮಾಡ್ಕೊಂಡಿದ್ದೀಯಾ ಅಂತ ಶೀಲ ಮಧುರಾಪುರಕ್ಕೆ ಯಾಕೆ ಹೋಗಿದಾನೆ ಅಂತ ಗೊತ್ತಾ ಯಾಕೆ ಮಧುಮಿತ ರಹಸ್ಯ ಹುಡುಕೊಂಡು कार्यक्रम करियो नेप अस्टे मंत्र द्रोह अल्वाम कड़े फोन मधुमित फोटो हिडको अलता शीलम नोड़ चकोरी अका बंद मेले सर बुद्धि इलाू जानक दीक्षे बेड़ पर्स्थित बर ಮಧುಮಿತ ಅಲ್ಲಿರೋ ವಿಚಾರ ಶೀಲಂಗೆ ಹೆಂಗ್ ಗೊತ್ತಾಯ್ತು ಅಮ್ಮ ಅಮ್ಮ ಏನಾಯ್ತು ಶಾಂತನು ಅಮ್ಮ ನಮ್ಮ ಅನುಮಾನ ನಿಜ ಆಯ್ತು ಶೀಲಂ ಹೋಗಿರೋದು ಮಧುರಾಪುರಕ್ಕೆನೆ ಏನು ಹೇಳ್ತಿದ್ಯಾ ನಿಂಗೆ ಯಾರು ಹೇಳಿದ್ದು ಗೌಡಿ ಫೋನ್ ಮಾಡಿ ಹೇಳ್ದ ಅಷ್ಟೇ ಅಲ್ಲ ವಿಶುಗೆ ಹಳೆನಂತ ಬಂದಿರೋ ವಿಷಯನೂ ಶೀಲಂಗೆ ಗೊತ್ತಾಗಿದೆಯಂತೆ ಶೀಲಮು ರಾಧಿಕನ ದತ್ತು ತಗೊಳ್ಳೋ ಕಾರ್ಯಕ್ಕೆ ಕರೆಯಕ್ಕೆ ಹೋಗಿರ್ತಾನೆ ಅವನು ಹೋಗಿರೋ ಉದ್ದೇಶನೇ ಗೊತ್ತಾಗ್ತಿಲ್ಲ ನಮಗೆ ಅಥವಾ ಮಗುನ ಕರ್ಕೊಂಡು ಹೋಗಿದಾನೆ ಅಂದ್ರೆ ಎಲ್ಲ ವಿಷಯನೂ ಹೇಳಕ್ಕೆ ಹೋಗಿರಬಹುದಲ್ಲ ಅವನು ಬೇರೆನೇ ಉದ್ದೇಶ ಇಟ್ಕೊಂಡಿರೋ ಹಾಗಿದೆ ಶಾಂತನು ಅದಕ್ಕೆ ಅವನು ಯಾವ ವಿಚಾರನೂ ಮನೆಯಲ್ಲಿ ಹೇಳಲಿಲ್ಲ ವಿಶು ಅಲ್ಲಿದ್ದಾನೆ ಅಂತ ಗೊತ್ತಾದ ತಕ್ಷಣ ಹೇಳ್ಬೋದಿತ್ತು ಇಷ್ಟೊತ್ತಾದ್ರೂ ಯಾಕೆ ಹೇಳಲಿಲ್ಲ ಹೇಳು ಅವನ ಉದ್ದೇಶ ಏನು ಅನ್ನೋದು ಗೊತ್ತಾಗಬೇಕು ನಮಗೆ ಅಲ್ಲಿವರೆಗೂ ಸುಮ್ಮನಿದ್ ಬಿಡೋಣ ಅಮ್ಮ ಏನು ಹೇಳ್ತಾ ಇದೀರಾ ಅವನು ಅಲ್ಲಿಂದ ಹೊರಟ ಅಂದ್ರೆ ನಮ್ಮ ಕತೆ ಮುಗಿದ ಹಾಗೇನೆ ಅವನು ನೇರವಾಗಿ ಬಂದು ಮನೆಗೆ ವಿಷಯ ಹೇಳಬಹುದು ಅನ್ನೋ ಉದ್ದೇಶ ಇರಬಹುದಲ್ವಾ ಅಥವಾ ಪೊಲೀಸ್ ಕಂಪ್ಲೇಂಟ್ ಮಾಡೋ ಉದ್ದೇಶನೂ ಇರಬಹುದು ನಿನಗೊಂದು ವಿಚಾರ ಹೇಳಿದ್ದೆ ಅವನಿಗೆಲ್ಲ ವಿಷಯ ಗೊತ್ತಾದ್ರೆ ಆಗ ಅವನ್ನ ತಡೆಯೋದಿಕ್ಕೆ ಏನಾದರೂ ಯೋಚನೆ ಮಾಡು ಅಂತ ಯೋಚನೆ ಮಾಡಿದ್ಯಾ ಏ ಶಾಂತನು ನೀನ್ ದೇಸಾಯಿ ಮನೆಗೆ ಮೂರತ್ತು ಊಟ ಮಾಡಕ್ಕೆ ಹೋಗ್ತಿದ್ಯಾ ಕಿಚನ್ ನಿನ್ ಯಾವ ಕೆಲಸ ಹೇಳಿದ್ರು ಯಾವುದು ಸರಿಯಾಗಿ ಮಾಡ್ತಿಲ್ಲ ಅದ್ ಸರಿ ಶೀಲಂ ಜೊತೆ ಮಗು ಮಾತ್ರ ಹೋಗಿದೆ ಅಲ್ವಾ ಹೌದು ಬರೋವಾಗ ಅವನು ಒಬ್ಬನೇ ವಾಪಸ್ ಬರಬೇಕು ಮಗುನ ಕಿಡ್ನಾಪ್ ಮಾಡ್ಸು ನಮಗೆ ಈಗ ಉಳಿದಿರೋದು ಅದೊಂದೇ ದಾರಿ ಇಡೀ ದೇಸಾಯಿ ಕುಟುಂಬಕ್ಕೆ ಗೊತ್ತಾದ್ರೂ ಪರವಾಗಿಲ್ಲ ನಮ್ಮ ಕೆಲಸ ಆಗೋವರೆಗೂ ಆ ಮಗು ನಮ್ಮ ಹತ್ರನೇ ಇರಲಿ ದೇಸಾಯಿ ಕುಟುಂಬದವರೊಬ್ಬೊಬ್ಬರ ಹತ್ರನೂ ಆಸ್ತಿ ಪತ್ರದ ಮೇಲೆ ಸಹಿ ಹಾಕಿಸ್ಕೋ
ಈ ಸತಿ ಎಲ್ಲ ಲೀಗಲ್ ಆಗೇ ಆಗಲಿ. ಸರಿ ಅಮ್ಮ. ಆದಷ್ಟು ಬೇಗ ಈ ಕೆಲಸ ಮಾಡು. ಇದು ನಮ್ಮ ಕೊನೆ ಪ್ರಯತ್ನ. ಎಲ್ಲ ಸರಿಯಾಗೇ ಆಗಬೇಕು. ಇಷ್ಟು ವರ್ಷ ನಾವು ಪಟ್ಟ ಪ್ರಯತ್ನಗಳಿಗೆ ಪ್ರತಿಫಲ ಸಿಗಬೇಕು ಅಂದ್ರೆ ಈ ಕೆಲಸ ಸರಿಯಾಗಿ ಆಗಲೇಬೇಕು. Here's the man. Take the colored flag. Hey, I hail for the rebel. Hey, I hail the war with the labor. All my people ready. Get my boots steady. Hey, I'm rebel. ಅಪ್ಪ ನೀವು ಆದಷ್ಟು ಬೇಗ ಹುಷಾರಾಗ್ತೀರಾ. ಅಮ್ಮ ಯಾಕೆ ಕೋಪದಲ್ಲಿದ್ಯಾ? ನೀನು ಹೀಗೆ ಕೋಪ ಮಾಡ್ಕೊಂಡಿದ್ರೆ ನಾನು ವಾಪಸ್ ಊರಿಗೆ ಹೊರಟೋಗ್ತೀನಿ. ಸರಿ ಜಾನಕಿ, ನಾನೊಂದು ನೇರವಾದ ಪ್ರಶ್ನೆ ಹೇಳ್ತೀನಿ, ಅದಕ್ಕೆ ಸೀದಾ ಸೀದಾ ಉತ್ತರ ಕೊಡು. ರಾಧಿಕಾ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅಭಿಪ್ರಾಯ ಅಂದ್ರೆ ಏನು ಹೇಳಕ್ಕಾಗತ್ತಮ್ಮ? ಇದೊಳ್ಳೆ ಪ್ರಶ್ನೆ ಆಯ್ತಲ್ಲ ನಿಂದು. ನನಗೆ ಗೊತ್ತಾಗಬೇಕೀಗ, ನೀನು ಹೇಳು. ನೀವು ಒಂದ್ಸಲ ಒಂಥರ ಇರ್ತೀಯ, ಇನ್ನೊಂದ್ಸಲ ಇನ್ನೊಂಥರ ಇರ್ತೀಯ. ನನಗೆ ರಾಧಿಕಾ ಬಗ್ಗೆ, ಅವಳನ್ನು ದತ್ತಕ್ಕೆ ತಗೊಳ್ಳೋ ಬಗ್ಗೆ ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ಈಗಲೇ ಗೊತ್ತಾಗಬೇಕು. ಅಮ್ಮ ಆ ವಿಷಯ ಇವಾಗ ಯಾಕೆ ಸುಮ್ಮನಿರು? ನನಗೆ ಗೊತ್ತಾಗಬೇಕೀಗ ಅಷ್ಟೇ. ಹೇಳು ಅಂದರೆ ಹೇಳಬೇಕು. ಹೌದಾ, ಸರಿ ಹೇಳ್ತೀನಿ ಕೇಳು. ಈ ಮನೆಯಲ್ಲಿ ನನಗಿಂತ ಜಾಸ್ತಿ ರಾಧಿಕಂಗೆ ಇಂಪಾರ್ಟೆನ್ಸ್ ಸಿಗ್ತಾ ಇದೆ, ಅದಕ್ಕೆ ನನಗೆ ಹೊಟ್ಟೆ ಉರಿತಾ ಇದೆ. ಯಾರು ನೋಡಿದ್ರು ರಾಧಿಕಾ 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 ರಾಧಿಕಾ. ಅವಳ ಮಗು ಬಿಟ್ರೆ ಈ ಮನೇಲಿ ಬೇರೆ ಯಾರು ಮನುಷ್ಯ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟು ದಿನ ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನಿದ್ದೀನಿ ಅಂದರೆ ಈ ಮನೆಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ. ಆದರೆ ಇವ್ರು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ನಾಳೆ ನಾವೆಲ್ಲರೂ ಆ ರಾಧಿಕಂಗೆ ಗುಲಾಮರಾಗೋದ್ರೆಲ್ಲ ಅನುಮಾನನೇ ಇಲ್ಲ. ಏನು ಕರ್ಮನೇ ಇದೆಲ್ಲ? ಈ ರಾಧಿಕಾ ಯಾರು, ಎಲ್ಲಿಂದ ಬಂದ್ಲು? ಶಾರದಕ್ಕ ಮನೆಯಿಂದ ಹೊರಗಿರೋದಂತೆ, ಇವಳು ಮನೆಯೊಳಗಡೆ ರಾಣಿ ಥರ ಮೆರೆಯೋದಂತೆ. ಒಂದೇ ಮನೇಲಿ ಇದ್ದೀವಿ ಅನ್ನೋ ಕಾರಣಕ್ಕೆ ಹೊಂದ್ಕೊಂಡು ಹೋಗೋ ಹಂಗೆ ನಾಟಕ ಮಾಡ್ತಾ ಇದ್ದೀನಿ ಅಷ್ಟೇ. ಹೌದು, ನಮ್ಮ ಶೀಲಂ ಏನಂತಾನೆ? ಅವನ ಹೆಸರು ಎತ್ತಬೇಡ ನನ್ನ ಮುಂದೆ. ಅಣ್ಣ ಅದವನು ತಂಗಿ ಪರ ನಿಲ್ಲೋದನ್ನ ಕೇಳಿದ್ದೀನಿ ನೋಡಿದ್ದೀನಿ, ಆದರೆ ಇವನು ಫುಲ್ ಉಲ್ಟ. ಆ ರಾಧಿಕನ್ ಮಗು ಹೊತ್ಕೊಂಡು ತೀರ್ಥಯಾತ್ರೆ ಹೊರಟಿದ್ದಾನೆ. ಅಮ್ಮ ಈ ಶೀಲಂ ಮೇಲೆ ನಿದ್ದಿದ್ದ ನಂಬಿಕೆ ಎಲ್ಲ ಹೊರಟೋಗ್ಬಿಟ್ಟಿದೆ. ಇವನು ನನ್ನ ಅಣ್ಣನೋ ಅಲ್ವೋ ಅನ್ನೋ ಅನುಮಾನ ಬರೋಷ್ಟು ಮಟ್ಟಿಗೆ ಬದಲಾಗ್ಬಿಟ್ಟಿದ್ದಾನೆ. ಇವನ್ಗಿಂತ ಆ ಶಾರದತೆನೆ ಎಷ್ಟೋ ವಾಸಿ. ಏನ್ ಹೇಳ್ತಾ ಇದೆಯೇ ಶಾರದಕ್ಕನ? ಹೌದಮ್ಮ, ನನ್ಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿರೋದು ಶಾರದತೆ ಒಬ್ರೆ. ಅವ್ರು ಇಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಯಾವತ್ತೋ ಈ ಮನೆ ಬಿಟ್ಟು ಹೊರಟೋಗ್ಬಿಡ್ತಿದ್ದೆ. ಏನ್ ಹೇಳ್ತಾ ಇದೀಯ ಜಾನಕಿ? ಹೌದಮ್ಮ, ನನಗೆ ಸಪೋರ್ಟಿವ್ ಆಗಿರೋದು ಯಾರು ಗೊತ್ತಾ? ನಮ್ ಶಾರದತ್ತೆ. ಅವ್ರು ನನ್ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ ಗೊತ್ತಾ ನಿನ್ಗೆ? ಈ ವಿಚಾರ ಮನೇಲಿ ಗೊತ್ತಾದ್ರೆ ಏನೇ ಗತಿ? ನಾನು ಶಾರದತ್ತೆ ಚೆನ್ನಾಗಿದ್ದೀವಿ ಅನ್ನೋ ವಿಷಯ ಈ ಮನೆಯವ್ರಿಗೆಲ್ಲ ತುಂಬಾ ದಿನದಿಂದಾನೆ ಗೊತ್ತಾಯ್ತು. ನಾನು ಯಾರಿಗಾಕೆ ಹೆದರಬೇಕು? ರಾಧಿಕಂಗೆ ಸಿಕ್ತಿರೋ ಸ್ಥಾನಮಾನ ಶಾರದತ್ತೆಗೆ ಯಾಕಿಲ್ಲ ಅಂತ ದೊಡಪ್ಪಂಗೆ ನೇರವಾಗಿ ಕೇಳ್ದೆ. ದೊಡಪ್ಪ ದೊಡ್ಡ ದೊಡ್ಡ ಮಾತಾಡಿದ್ರೆ ವಿನಃ ನಾನು ಯಾಕೆ ಕೇಳ್ತಿದ್ದೀನಿ ಅನ್ನೋ ಸಣ್ಣ ವಿಚಾರನೂ ಅರ್ಥ ಮಾಡ್ಕೊಳ್ಳಿಲ್ಲ. ಸದ್ಯ ನಿನಗೀಗಾದರೂ ಅರ್ಥ ಆಯ್ತಲ್ಲ. ಈಗೇನೇ ಮಾಡೋದು, ಅವಳನ್ನ ದತ್ತಕ್ಕೆ ತಗೊಳ್ಳೋ ದಿನ ಹತ್ರ ಬರ್ತಾ ಇದೆ ಅಲ್ಲ. ಅದನ್ನ ನಿಲ್ಸೋದು ತುಂಬಾನೇ ಸುಲಭ ಅಮ್ಮ.
ಎಲ್ಲೋ ಮಹಾನ್ ಕಾರ್ಯ ಮಾಡಿದಕ್ಕೆ ಹೊರಟಿದ್ದನಲ್ಲ ನಿನ್ನ ಮಗ ಅವನು ಬಂದ ಮೇಲೆ ಸ್ವಲ್ಪ ಬುದ್ಧಿ ಹೇಳು ಅವಾಗೆಲ್ಲ ಸರಿ ಹೋಗುತ್ತೆ ಯಾರ್ಯಾರ್ದೋ ಮಾತು ಕೇಳೋದಕ್ಕೆ ಹೋಗಬೇಡ ಅಂತ ಹೇಳು ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇಟ್ಕೊಂಡು ಯೋಚನೆ ಮಾಡೋದಕ್ಕೆ ಹೇಳು ನಿನ್ನ ಮಗಂಗೆ ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ನಾವೇ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದ್ಬಿಡುತ್ತೆ ಧರ್ಮಾಧಿಕಾರಿ ಯಾರನ್ನೂ ಗುರುತು ಹಿಡಿತಿರ್ಲಿಲ್ಲ ನನ್ನ ಹೆಸರು ಕೂಡ ಹೇಳಿರಲಿಲ್ಲ ನನ್ನ ವಿಶ್ವ ಎಂತ ಸ್ಥಿತಿನಲ್ಲಿದ್ರು ಅಂದ್ರೆ ಅವ್ರಿಗೆ ಹಳೇದು ಯಾವುದೂ ನೆನಪಿರಲಿಲ್ಲ ರಾಧಿಕಾ ನಿನ್ ನಂಬಿಕೆಯಲ್ಲಿ ಎಷ್ಟು ಸತ್ಯ ಇದೆ ಸತ್ಯ ಹೋದ ಅನ್ಕೊಂಡು ವಿಶು ಬದುಕಿರೋವಾಗಲೇ ನಿನ್ನ ನಂಬಿಕೆ ಎಂಥದ್ದು ಅಂತ ನಂಗೆ ಗೊತ್ತಾಯ್ತು ನಿನಗೋಸ್ಕರ ಇಲ್ಲೆಲ್ಲ ಹುಡುಕ್ತಾ ಇರೋ ವಿಶುನ ನೋಡಿದ್ರೆ ನಿನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಆ ನಿನ್ನ ಖುಷಿನ ನೋಡು ಅದೃಷ್ಟ ನಂದು ಇಷ್ಟು ದಿನ ಆದಮೇಲೆ ನಿನಗೆ ನಿನ್ನ ಪ್ರೀತಿ ಸಿಗ್ತಾ ಇದೆ ನಿನ್ನ ದೇವ್ರಂತ ವಿಶುನ ನೀನು ನೋಡ್ತೀಯ ಅವನ ಜೊತೆ ಬದುಕ್ತೀಯ ಜಾನಕಿ ಬಯಸಿದ ಪ್ರೀತಿ ಅವಳಿಗೆ ಸಿಗಲಿಲ್ಲ ನಿಜ ಆದರೆ ಇರೋ ವಿಚಾರ ಎಲ್ಲ ಹೇಳಿದ್ರೆ ಖಂಡಿತ ಅವಳು ನನ್ನ ಮಾತನ್ನ ಒಪ್ಕೋತಾಳೆ ಜಾನಕಿ ಕೆಟ್ಟವಳಲ್ಲ ವಿಶ್ವನೇ ಕೃಷ್ಣ ಅಂತ ಗೊತ್ತಾದ ಕೂಡಲೇ ಅವಳು ಏನಾಗ್ತಾಳೆ ಅನ್ನೋದಕ್ಕಿಂತ ರಾಧಿಕಾ ಗಂಡ ವಿಶ್ವನೇ ನಾನು ಇಷ್ಟಪಡ್ತಾ ಇದ್ದೀನಿ ಅನ್ನೋದು ಗೊತ್ತಾದರೆ ಅವಳಿಗೆ ಆಗೋ ಸಂತಾನ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ ಕಣ್ಣು ತುಂಬರುತ್ತೆ ಛ ರಾಧಿಕಾ ನಿನ್ನ ವಿಷ್ಣು ನಿನ್ನ ಮುಂದೆ ತಂದು ನಿಲ್ಲಿಸ್ತೀನಿ ನನ್ನ ತಂಗಿ ತನ್ನ ಪ್ರೀತಿನ ಕಣ್ ತುಂಬಿಕೊಳ್ಳೋದನ್ನು ನಾನು ನೋಡಲೇಬೇಕು ನಾನು ಬರ್ತಾ ಇದ್ದೀನಿ ರಾಧಿಕಾ ನಾಳೆ ನಿನ್ನ ಮುಂದೆ ಬಂದು ನಿನ್ನ ವಿಷು ತನ್ನ ಮನೇಲಿರೋ ವಿಚಾರಣ ನಾನು ಹೇಳ್ತೀನಿ ನಿನ್ನನ್ನು ಧರ್ಮಾಧಿಕಾರಿಗಳ ಮನೆಗೆ ಇಡೀ ದೇಸಾಯಿ ಕುಟುಂಬ ಕಳಿಸ್ಕೊಡುತ್ತೆ ಶಾಸ್ತ್ರಿಗಳು ಅಜ್ಜಿ ಎಲ್ಲರೂ ನಿನ್ನ ನೋಡಿ ಖುಷಿ ಪಡೋದನ್ನು ನಾನು ನೋಡಲೇಬೇಕು ನೀನು ಮೂರು ಮನೆಗಳ ಬೆಳಕು ರಾಧಿಕಾ ಇಷ್ಟು ಜನ ಇಷ್ಟಪಡ್ತಾರೋ ರಾಧಿಕಾ ಜೊತೆ ನಾನಿದ್ದೀನಿ ಅನ್ನೋದೇ ನನಗೆ ಹೆಮ್ಮೆ ಗೊತ್ತಾ ಕೇಳಿಸ್ತಿದ್ಯಾ ಶೀಲಾ ಹಾ ರಾಧಿಕಾ ಕೇಳಿಸ್ತಾ ಇದೆ ಹೇಗಿದ್ಯಾ ಹೇಗಿದೆ ಊರು ಇದು ಊರಲ್ಲ ರಾಧಿಕಾ ಸ್ವರ್ಗ ಅನ್ಕೋ ಅಷ್ಟು ಚೆನ್ನಾಗಿದ್ಯಾ ಕೇಳ್ತಾ ಇದೆಯಲ್ಲ ರಾಧಿಕಾ ನಾನು ಮನೇಲಲ್ಲ ದೇವಸ್ಥಾನದಲ್ಲಿ ಇದ್ದೀನಿ ಅನ್ನೋ ಫೀಲ್ ಆಗ್ತಾ ಇದೆ ನನಗೆ ಅಷ್ಟು ಚೆನ್ನಾಗಿದೆ ಆ ಊರು ಅಂದ್ರೆ ನಾನು ಬರ್ತಿದ್ನಪ್ಪ ನಿನ್ನನ್ನ ನಾನು ಇಲ್ಲಿ ಕರ್ಕೊಂಡು ಬರ್ತೀನಿ ಏನು ನೀನ್ ಕರ್ಕೊಂಡು ಹೋಗ್ತೀಯಾ ಯಾವಾಗ ಹೌದು ನಿನ್ನನ್ನ ಈ ಊರಿಗೆ ಕರ್ಕೊಂಡು ಬರಲೇಬೇಕು ನಿನ್ಗಾಗೋ ಖುಷಿನ ನಾನು ನೋಡ್ಲೇಬೇಕು ಆ ಊರಿಗೆ ಬಂದ್ರೆ ನನಗೆ ಯಾಕೆ ಖುಷಿ ಆಗ್ಬೇಕು ಏನ್ ಮಾತಾಡ್ತಿದ್ಯಾ ನೀನು ಅದೆಲ್ಲ ಆಮೇಲೆ ಹೇಳ್ತೀನಿ ಇವತ್ತು ನಿನ್ನ ಮಗನಿಗೆ ಮೂರು ಜನ ಊಟ ಮಾಡಿಸಿದ್ದಾರೆ ಗೊತ್ತಾ ಏನು ಮೂರು ಜನನ ಹೌದು ಮತ್ತೆ ಈ ಮನೆ ಶಾಸ್ತ್ರಿಗಳು ಇಲ್ಲೊಂದು ಅಜ್ಜಿ ಅಜ್ಜಿಗೆ ಮೊಮ್ಮಗನಂತೆ ಇರೋ ನಾನು ಎಲ್ಲರೂ ಜೊತೆಲಿ ಸೇರಿ ಊಟ ಮಾಡಿಸಿದ್ವಿ ಚೆನ್ನಾಗಿ ಊಟ ಮಾಡಿ ಮಲಗಿದಾನೆ ಇನ್ನೇನು ಕೊರಕೆ ಸೌಂಡ್ ಕೇಳಿಸುತ್ತೆ ನಿನಗೆ ಆ ಮನೆಯವರು ನನ್ನ ಮಗನ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರ ಅಷ್ಟು ಪ್ರೀತಿ ತೋರಿಸಿದ್ರ
ನಿನ್ನ ಮಗ ಈ ಮನೆಗೆ ಪ್ರೀತಿ ಕೊಟ್ಟಿದ್ದು ರಾಧಿಕಾ ಈ ಮನೆಯಲ್ಲಿ ಈ ಪ್ರೀತಿಗೋಸ್ಕರ ಅದೆಷ್ಟು ದಿನದಿಂದ ಹಂಬಲಿಸಿದರೋ ಗೊತ್ತಿಲ್ಲ ಅದು ಇವತ್ತು ನಿನ್ನ ಮಗನಿಂದ ಸಿಕ್ಕಿದೆ ನಿನ್ನ ಆರೈಕೆ ನನ್ನ ಪ್ರೀತಿ ಜೊತೆಗೆ ಅವರ ಆಶೀರ್ವಾದ ಎಲ್ಲ ಇದೆ ನಿನ್ನ ಮಗು ಮೇಲೆ ಇನ್ ಮೇಲೆ ರಾಧಿಕಾ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ನೋಡಲ್ಲ ನಾನು ಒಂದು ವೇಳೆ ಕಣ್ಣೀರು ಕಾಣಿಸ್ಕೊಂಡ್ರು ಅದು ಸಂತೋಷದಿಂದ ಬರೋ ಕಣ್ಣೀರೇ ಹೊರತು ದುಃಖ ನೋವಿನಿಂದ ಬರೋ ಕಣ್ಣೀರಲ್ಲ ಶ್ರೀಲಂ ಏನೇನೋ ಹೇಳಿ ನನಗೆ ಆಸೆ ಪಡೋ ಹಾಗೆ ಮಾಡ್ತಿದ್ಯಾ ನೀನು ನೋ ರಾಧಿಕಾ ನಾನು ಊರಿಗೆ ಬರ್ತಾ ಇದ್ದಾಗೆ ನಿನ್ನ ದುಃಖಕ್ಕೆ ಫುಲ್ ಸ್ಟಾಪ್ ಇಡ್ತೀನಿ ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತೀನೋ ಅಲ್ಲಿ ಬರೋದಕ್ಕೆ ನೀನು ರೆಡಿ ಆಗಿರೋ ಯಾಕೆ ಏನೇನೋ ಮಾತಾಡ್ತಿದ್ಯಾ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅನ್ಕೊಂಡಿದ್ಯಾ ಏನೋ ರಾಧಿಕಾ ಹೀಗೆ ಮಾತಾಡಬೇಕು ಅನಿಸ್ತು ಅದಕ್ಕೆ ಮಾತಾಡ್ದೆ ನಿನ್ನ ಮಗನ ಕರ್ಕೊಂಡು ನಾಳೆ ಬರ್ತೀನಿ ಆಮೇಲೆ ಮಾತಾಡೋಣ ಸರಿ ಸರಿ ನೀನು ಹುಷಾರು ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗ ಕೃಷ್ಣನ್ನ ಹುಷಾರಾಗಿ ನೋಡ್ಕೋ ನನ್ನ ಅಳಿಯನ ಜವಾಬ್ದಾರಿ ನಂದು ರಾಧಿಕಾ ಡೋಂಟ್ ವರಿ ಸರಿ ಸರಿ ಆಯ್ತಪ್ಪ ರಾಧಿಕಾ ವಿಶು ಕೃಷ್ಣ ಅಪ್ಪ ನೆನೆಸ್ಕೊಂಡ್ರೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಈ ಮೂರು ಜನರು ಭೇಟಿ ಹೇಗಿರ್ಬೋದು ಮೊಮ್ಮಗನನ್ನ ನೋಡೋ ಶಾಸ್ತ್ರಿಗಳ ರಿಯಾಕ್ಷನ್ ಹೇಗಿರ್ಬೋದು ಮೈ ಗಾಡ್ ಶಿಲಂ ಈ ಸಾರಿ ನಾನು ಕೊಡೋ ಹೊರತಾನ ದೇಸಾಯಿಗಳು ಶಾಸ್ತ್ರಿಗಳು ಧರ್ಮಾಧಿಕಾರಿ ಕುಟುಂಬದವರು ಅದು ಹೇಗೆ ತಡ್ಕೋತಾರೆ ಅಂತ ನಾನು ನೋಡ್ತೀನಿ ಇಷ್ಟೊತ್ತಾಗಲೇ ಮನೇಲಿ ಹೇಳಿರ್ತೀಯ ಅಂತ ಅನ್ಕೊಂಡಿದ್ದೆ ಆ ದೇವರು ನನ್ನ ಕಡೆ ಇದ್ದಾನೆ ಮನೆಯವ್ರ ಮುಂದೆಲ್ಲ ಹೇಳಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೀಯ ಅಲ್ಲ ಬಾ ನಿನ್ನ ಬಲಿ ಹಾಕೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕಾಯ್ತಾ ಇದ್ದೀನಿ ಬಾ ಸರ್ ವಿಚಾರ ದುರ್ಗಂಬರಕ್ಕೆ ಹೋಗಿದ್ದೆ ಸರ್ ಏನಾಯ್ತು ಅವ್ನು ಬರೋ ರೂಟ್ನಲ್ಲಿ ದುರ್ಗಮ್ಮ ಇದ್ದೀನಿ ಸರ್ ಈ ಸರಿ ಮಿಸ್ ಆಗಬಾರ್ದು ಯಾವುದೇ ಕಾರಣ ಮಿಸ್ ಆಗಲ್ಲ ಸರ್ ಯಾವಾಗಲೂ ಇದನ್ನೇ ಹೇಳ್ತಾ ಇದೀಯಾ ಒಂದ್ ಸರಿ ಕೆಲಸ ಮಾಡಿಲ್ಲ ಈ ಸರಿ ಮಿಸ್ ಆಯ್ತು ನಿನ್ ಕಥೆ ಮುಗಿಯಿತು ಖಂಡಿತ ಕೆಲಸ ಮುಗಿಸ್ಕೊಡ್ತೀನಿ ಸರ್ ಮಗು ಹುಷಾರು ಸರ್ ಅದಕ್ಕೆಲ್ಲ ಬೇರೆ ಪ್ಲಾನ್ ಮಾಡಿದ್ದೀನಿ ಸರ್ ಏನು ಗುಡ್ ಗುಡ್ ಒಳ್ಳೆ ಪ್ಲಾನ್ ಮಾಡಿದ್ಯಾ ಎಷ್ಟು ಜನ ಹುಡುಗರನ್ನ ಕರ್ಕೊಂಡು ಹೋಗು ಕೆಲಸ ಮುಗಿಬೇಕು ಸರ್ ನೀವು ಯಾರನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಸರ್ ಯಾಕೆ ಅಂದರೆ ಜನಗಳು ಕರ್ಕೊಂಡೋದ್ರೆ ಅವ್ನು ಗಲ್ಮಾನ ಬರುತ್ತೆ ಅವನು ಮಧ್ಯಾಹ್ನ ನಂಬಿದ್ದಾನೆ ಸರಿ ನೋಡಿ ಇದು ನನ್ನ ಕೊನೆ ಪ್ರಯತ್ನ ಕಣ ಇದು ಮಿಸ್ ಆಗಬಾರ್ದು ಮಿಸ್ ಏನಾದ್ರೂ ಆದರೆ ನಾವೆಲ್ಲ ಜೈಲ್ ಪಾಲಾಗೋದು ಗ್ಯಾರಂಟಿ ಸರ್ ಕೆಲಸ ಮುಗಿಸಿ ನಿಮ್ಮ ಮಕ ತೋರಿಸ್ತೀನಿ ಬರ್ತೀನಿ ಹೊರಡು ಶಿಲಂ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆಲ್ಲ ಮೊಟ್ಟ ಹೋಗಿ ಈ ಶಾಂತನು ನನ್ನ ಹೊಸ ಸಾಮ್ರಾಜ್ಯನ ಕಟ್ತಾನೆ ನೋಡ್ತಾ ಇರು ಈಗ ಬಂದು ಹೊಟ್ಟೋಗ್ಬಿಟ್ರಿ ಹೇಗೆ ಪುಟ್ಟ ಶಿಲಂ ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲ್ದಪ್ಪ ಈ ಮಗುನ್ ಕರ್ಕೊಂಬಂದು ಸ್ವಲ್ಪ ಹೊತ್ತಾದರೂ ನನ್ನ ಮಗಳು ರಾಧಿಕಾ ನೆನಪು ಬರೋ ಹಾಗೆ ಮಾಡಿದೆ ಅವಳು ಮಗು ನೆನಪು ಬರೋ ಹಾಗೆ ಮಾಡಿದೆ ಇದು ನಿಮ್ಮ ಮಗು ತರಣೆ ಇನ್ ಮುಂದೆ ನಿಮ್ ಜೊತೆಗಿರತ್ತೆ ಅನ್ಕೊಳ್ಳಿ ನಿಮ್ಮ ಮೊಮ್ಮಗು ನಿಮ್ ಮಗಳು ನಿಮ್ ಅಳಿಯ ಒಟ್ಟಾಗಿ ಈ ಮನೆಗೆ ಬರೋ ದಿನ ತುಂಬಾ ಹತ್ತಿರ ಇದೆ ನಾನು ನಿಜ ಹೇಳ್ತಾ ಇದ್ದೀನಿ ಇನ್ ಮುಂದೆ ಈ ಮನೆಯಲ್ಲಿ ಖುಷಿ ದಿನಗಳೇ ತುಂಬಿರತ್ತೆ ಅಜ್ಜಿ ಶೀಲಂ ನೀನ್ ನಮ್ಮ ಮನೆಗೆ ಬಂದಾಗ್ಲಿಲ್ಲ ನಮ್ಗೆ ಒಳ್ಳೇದೇ ಆಗಿದೆ ನೀನೊಂಥರ ಅದೃಷ್ಟ ನಮಗೆ ಹೌದಾ ಹಾಗಾದ್ರೆ ಈ ಮನೆಗೆ ಬರ್ತಾನೆ ಹೇಳ್ತೀನಿ ಶಾಸ್ತ್ರಿಗಳೇ ನಿನ್ನೆ ನಾನು ಹೇಳಿದ ವಿಚಾರವಾಗಿ ಸ್ವಲ್ಪ ಯೋಚನೆ ಮಾಡಿ ಅದೇ ನೀವೆಲ್ಲರೂ ನಮ್ಮೂರಲ್ಲಿ ಬಂದಿರೋ ಹಾಗೆ ದೊಡ್ಡ ಪಾತ್ರ ನಾನು ಮಾತಾಡ್ತೀನಿ ಆಯ್ತಪ್ಪ ಯೋಚನೆ ಮಾಡ್ತೀನಿ
ಅಂಡ್ ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ನನಗೆ ಬೇಕು ಅಂತ ಅನ್ಸಿದಾಗ ಅಜ್ಜಿ ಹತ್ರ ಅಕ್ಕಿ ರೊಟ್ಟಿ ರವೆ ಉಂಡೆಲ್ಲ ಮಾಡಿಸಿ ತಿನ್ಬೋದಲ್ವಾ, ಅದಕ್ಕೆ ಹೇಳಿದೆ. ಆಯ್ತು ಬಿಡು ಚಿಲಂ, ನೀನ್ ಕೇಳ್ದಾಗಿಲ್ಲ, ದಿನ ಒಂದೊಂದು ರವೆ ಉಂಡೆ ಮಾಡ್ಕೊಡ್ತೇನೆ. ರಾಜು ನಿನ್ನ ಹತ್ರ ಒಂದು ರಿಕ್ವೆಸ್ಟ್. ನಾನು ವಿಷ್ಣುನ ಭೇಟಿ ಮಾಡಬೇಕು, ಆದರೆ ಈಗ ನಾನು ಹೊರಡಲೇಬೇಕು. ನಮ್ಮೂರಿಗೆ ಬಂದಾಗ ನಿನ್ನ ವಿಷ್ಣುನ ಕರ್ಕೊಂಡು ಬರಲೇಬೇಕು. ಧರ್ಮಾಧಿಕಾರಿಗಳನ್ನ ನಮ್ಮೂರಿನವ್ರು ನೋಡಲಿ. ಖಂಡಿತ ಕರ್ಕೊಂಡು ಬರ್ತೀನಿ ಶೀಲಂ, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಸರಿ ನಾನು ಹೊರಡ್ತೀನಿ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ, ದೇವ್ರು ಒಳ್ಳೇದು ಮಾಡಿ. ಮಗು ಸ್ವಲ್ಪ ನಮ್ಮಮ್ಮಗಳ ಜೊತೆ ಇರಲಿ ಬಿಡಿ. ಒಂದ್ ನಿಮಿಷ ಟರ್ನ್ ಮಾಡ್ಕೊಳ್ತೀನಿ. ಹಾ ಸರಿ ಸರಿ.